ಸರ್, ನಮ್ಮ ರಾಜ್ಕೋಟ್ನಲ್ಲಿ ಈ ನಗರಾಭಿವೃದ್ಧಿ ಪ್ರಾಧಿಕಾರದವರು ರೈತರಿಗೆ ಏನು ಒಂದು ವಿಷಯ ಮನವಿ ಕೊಡ್ದಲೆ, ವಿಷಯ ಏನು ತಿಳಿಸ್ತಲೆಯ, ನಮ್ಮ ಜಾಗಗಳೆಲ್ಲನೂ ಪ್ರಾಧಿಕಾರಕ್ಕೆ ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಅದು ನಮಗೂ ತಿಳಿಸಿಲ್ಲ, ಯಾರಿಗೂ ತಿಳಿಸಿಲ್ಲ. ಸುಮ್ಮನೆ ಒಬ್ಬರು ವಿಷಯನೂ ಗೊತ್ತಿಲ್ಲ ಅದ್ರದ್ದು ರೈತರುಗಳಿಗೆ. ಏಕಾಏಕಿ ಅವರು ದೌರ್ಜನ್ಯದ ಥರ ಮಾಡ್ಕೊಂಡು ಅವರು ಆ ದೌರ್ಜನ್ಯದಲ್ಲಿ ಎಲ್ಲನೂ ಇದು ಮಾಡ್ಕೊಂಡಿದ್ದಾರೆ. ಈಗ ನೋಡಿದ್ರೆ ಆ ಜಮೀನಿಂದು ನಾವು ನೋಡಕ್ಕೆ ಹೋದಾಗ ಈ ಪರ್ಬಾರೆ ಏನು ಮಾಡಬಾರ್ದು ಅಂತ ಆ ಡಿ ಸಿ ಆಫೀಸಲ್ಲಿದೆ, ಯಾಕೆ ಸರ್ ಅಂತ ಕೇಳಕ್ಕೆ ಹೋದಾಗ ಹಿಂಗೆ ಹಿಂಗೆ ಅಂತ ಅಂದರು, ನಿಮ್ಮ ಜಮೀನನ್ನು ನಾವು ಅಕ್ವೈರ್ ಮಾಡ್ಕೊತಿದ್ದೀವಿ ಅಂತ. ಯಾರಿಗೂ ಒಂದು ವಿಷಯನ ತಿಳಿಸಿಲ್ಲ. ಮಾನ್ಯ ಬೈರತಿ ಅವ್ರು ತಕೋಯಿದ್ದು, ಅವ್ರು ತಕೋಗಿ ಕೇಳಿದಾಗ ಅವ್ರು ಹೇಳ್ತಾರೆ ನಗರ ಪ್ರಾಧಿಕಾರ ಉದ್ಧಾರ ಮಾಡಬಾರ್ದೇನ್ರಿ ಅಂತ ಕೇಳ್ತಾರೆ. ಪ್ರಾಧಿಕಾರ ಉದ್ಧಾರ ಮಾಡೋಕೆ ರೈತರನ್ನ ಹಾಳು ಮಾಡದೆ ಇವರು 750 ಎಕರೆ ಸರ್ ಪ್ರಾಧಿಕಾರ ಮಾಡಕ್ಕಂತೆ, ವಸತಿ ಬಡಾವಣೆ ಮಾಡೋಕ್ಕೆ. ಸುಮಾರು ಜನಕ್ಕೆ ಯಾರಿಗೂ ಜಮೀನಿಲ್ಲ ಸರ್. 750 ಎಕರೆ ಆಗ್ತದೆ ಸರ್. 4 ಕೂರು ಉದ್ದೂರು, ಕೋರಳ್ಳಿ, ಕೋನಳ್ಳಿ ಕಾವಲು, ಆಜಕೋಟ್ನಳ್ಳಿ. ನೋಟಿಸ್ ಒಬ್ರಿಗೆ ಇಸ್ ಮಾಡಿ ಏನು ಹೇಳಿ, ಬರ್ತೀವಿ ಅಂತ ಹೇಳಿಲ್ಲ, ಕೊಡ್ ತಗೋತೀವಿ ಅಂತ ಹೇಳಿ ಏನು ಇಲ್ಲ. ಸರ್, ನಮ್ಗೆಲ್ಲ ಒಂದು 29 1.5 ಎಕರೆ ಇದೆ ಸರ್. ಪ್ರತಿಯೊಬ್ಬರಿಗೂ ಒಂದು 1.5 ಎಕರೆ, 2 ಎಕರೆ, 3 ಎಕರೆ ಈ ಥರ ಇದೆ. ಅದು ಬಿಟ್ಟರೆ ಜಮೀನಿಲ್ಲ ರೈತರುಗಳಿಗೆ, ಅದನ್ನೇ ನಿಮ್ಗೆ ಜೀವನ ಮಾಡ್ತಾಯಿರೋ ಭಾಳ ಜನ ರೈತರುಗಳು. ಅದಕ್ಕೋಸ್ಕರ ನಾವು ಹೇಳ್ತಾ ಇದ್ವಿ, ಇದನ್ನು ಕೈ ಬಿಟ್ಟು ನಮ್ಮನ್ನು ಒಂದು ಇದನ್ನ ಮಾಡಿ ಅಂತ ಕೇಳಿಕೊಂಡು ಬೈರತಿ ಸುರೇಶರ ಹತ್ರಕ್ಕೂ ಹೋಗಿದ್ದು ಇದ್ರ ಬಗ್ಗೆ. ಅದಕ್ಕೆ ಅವರು ಇಲ್ಲ ನೋಡೋಣ, ನಾವು ಮನವಿ ಆಗ್ತೀವಿ, ಸರ್ಕಾರಕ್ಕೆ ಮನವಿ ಮಾಡ್ತೀವಪ್ಪ, ಆಮೇಲೆ ನಿಮ್ಮ ಹತ್ರ ಮಾತಾಡ್ತೀವಿ ನೋಡೋಣ ಅಂತ ಅಂದರು. ಅದಕ್ಕೋಸ್ಕರ ತಮ್ಮಲ್ಲಿ ಅದನ್ನು ಕೈ ಬಿಡಬೇಕು ಅಂತ ನಾವು ಕೇಳ್ತೀವಿ. ಆರ್ನೂರು ಜನ 700 ಜನ ಬರ್ತೀವಿ. ಈ 600 ಜನದಲ್ಲಿ ಕೆಲವ್ರು ಏನಾದ್ರು ನಾವು 50-50 ರೇಷಿಯೋಕ್ಕೆ ಪ್ರಾಧಿಕಾರಿ ಕೊಟ್ಕೊಡ್ತೀವಿ ಅಂತ ಬರ್ಕೊಟ್ಟವ್ರ ಇಲ್ಲ ಸರ್. ಸರ್, ನಮ್ಗೆ ಅದ್ ಬಿಟ್ಟು ಜೀವನ ಇಲ್ಲ ಅಂತಾರೆ ಅವರು. ಕೊಡ್ತೀರ ಅಂತ ಕೇಳಿ ನಮ್ಗೆ ಹೌಸ್ಕೊಳ್ ಕಟ್ಟಿಗೆ ಒಂದು ಜೀವನ ಮಾಡಕ್ಕೆ ಏನೋ ಒಂದು ಆಧಾರ ಇದೆ. ಆ ಜಮೀನು ಕಳ್ಕೊಂಡು ನಾವು ಏನು ತಿನ್ನಲ್ಲ, ಯಾವ ಕೆಲಸದಲ್ಲಿಲ್ಲ, ಯಾವ ನಾವು ರೈತರಾಗಿ ನಾವು ಏನು ಯಾವ ಉಪಯೋಗಕ್ಕೂ ನಾವು ಬರಬೇಕಾಗ್ತದೆ. ಇದೆಲ್ಲ ನಿಮ್ಮ ಸ್ವಂತ ಜಾಗ,